ಇಬ್ರು ಕೂಡ ಕಚ್ಚಾಡ್ಕೊಂಡಿರುವಂತಹ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಯಾವ ರೀತಿ ಮಾತನಾಡ್ಕೊಂಡಿದ್ದಾರೆ ಬನ್ನಿ ನೋಡೋಣ. ನಿನ್ನೆ ಒಕ್ಕರಣೆ ಮನೆಗೆ ಊಟಕ್ಕೆ ಹೋಗಿದ್ದೆ, ಅದು ಕುಮಾರಸ್ವಾಮಿ ಬಂದಾಗ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಮಾಡಿ ಕೆಲಸ ಕೊಟ್ಟು ಏನ್ ಭಾರಿ ಏನ್ ದೊಡ್ಡ ಇದಾಗಿ ಹೆಣ್ಣಿನ ಸರ. ನೀವು ನೋಡ್ರಲ್ಲ, ನಿಮ್ಗೊಂದ್ ವಿಷಯ ಹೇಳ್ತೀನಿ. ಈ ಗುಂಡಾಗಿ ಬಿಡ್ರಿ, ಏ ಅದ್ ಬಿಡ್ರಿ ಸರ, ಅದ್ ಬಿಡ್ರಿ. ನೀವು ನೋಡ್ರಿ, ಕೇಳ್ರಿಲ್ಲ ಕೇಳ್ರಿ ಸರ. ನೀವು ನೋಡ್ರಿ ಇಲ್ಲಿ ಕೇಳ್ರಿ ಸರ. ಮಾತಾಡಿದ ನೀನು ನೋಡ್ ಮತ್ತೆ ಬೇರೆ ಆಗತ್ತೆ. ನೀನು ಬೂಟ್ಲ ಹೊಡಿತೀನಿ ಬೋಸ್. ಅವ್ರ ಮನೆಗೆ ಹೋಗಿದ್ನಂದ್ರ ಹಲೋ ಹಲೋ ಸರ, ನಾನ ಜೇರ್ಕರ್ತ ಒಕ್ಕರಣೆ ಅವ್ರ ಮನೆಗೆ ಹೋಗಿದ್ನಂದ್ರಿ, ನನ್ನ ತಂದೆ ತಾಯಿಗೆ ಹುಟ್ಟಿದಂಗಲ್ರಿ ನಾನು. ಹಾ, ಮತ್ತೆ ನೀವು ಸರ ಅದು ಮಾಡೀರಿ, ನಾವ್ ಹೋಗ್ತೀವಿ, ನಾವ್ ಹೋಗ್ತೀವಿ. ಆದ್ರ ನೀವು ಕೇಳ್ರಿ ಸರ, ಒಂದು ಕೇಳ್ರಿ. ನಾನು ಒಟ್ಟ ಹೋಗಿಲ್ಲ, ಕೇಳ್ರಿ ಇಲ್ಲಿ. ನೀವು ಕೇಳ್ರಿ, ನೀವು ಮಾತಾಡ್ರಿ, ಕೇಳ್ರಿ. ನೀವು ಮಾತಾಡ್ರಿ, ನೀವು ಮಾತಾಡ್ರಿ, ನೀವು ಮಾತಾಡ್ರಿ, ನಾನ್ ಮಾತಾಡ್ತೀನಿ. ನಂಗೆ ಮಾತಾಡಕ್ ಅವಕಾಶ ಕೊಡ್ರಿ. ನೀವು ಮಾತಾಡಿದ್ದು ನಾನು ರೆಕಾರ್ಡಿಂಗ್ ಮಾಡೀನ್ರಿ, ಅದು ಬೇಡ್ರಿ. ಕೇಳ್ರಿಲ್ಲ, ನಾನು ಜೇರ್ಕರ್ತ ಒಕ್ಕರಣೆ ಮನೆಗೆ ಹೋಗಿದ್ದಂದ್ರ ಅವ್ರು ಹುಟ್ಟಿದಂಗ. ನೀ ಸುಳ್ಳು ಹೇಳಿದ್ದಂದ್ರ ನೀ ಅವ್ರು ಹುಟ್ಟಿದಂಗ ಅಂತ ತಿಳ್ಕೊ. ಬರೇ ಸಂಜೀವ್ ಮುಂದೆ ಬರೀ ಅದನ್ನ ಕೇಳಿ ಕೇಳಿನ. ಯಾರು ಮಾತು ಕೇಳಿ ಪಕ್ಷ ಹಾಳು ಮಾಡಕ್ಕಿಂತಲ್ಲೇ ನೀನು. ಹಾ, ಯಾರು ಮಾತು ಕೇಳಿ ಕರೆಕ್ಟ್ ಆಗಿದ್ದವ್ರನ್ನು ನೀನು ಯಾರ ಮಾತು ಕೇಳಿ ನೋಡ. ಅವ್ನ ಕಾಲ ಮಾಡಿದ್ರೆ ಹೊಡಿ ಅವಂಗ. ಅವ್ರ ಮನೆಗೆ ಹೋಗಿದ್ದಾನೆ, ಏನು ಪ್ರೂಫ್ ಇತ್ತಂದ್ರ ಪ್ರೂಫ್ ಇತ್ತಂದ್ರೆ ನಾನು ನಮ್ಮ ಅಪ್ಪನ ಹುಟ್ಟಿದ ನೀನ್ ಮನೆಗೆ ಬರ್ತೀನಿ, ನಾನು ಬಂದು ಮಾತಾಡ್ತೀನಿ. ನಿನ್ಗೆ ನೀ ಯಾರು ಹುಟ್ಟಿ ನೋಡ, ಊರಾಗ ನಿನ್ಗೆಲ್ಲ ಏ ಇರಲ್ಲ, ಏನ್ ಮಾಡ್ಕೋತಿ ಮಾಡ್ಕೊ. ನಾನು ಹುಟ್ಟಿನಿ, ಏನ್ ಮಾಡ್ಕೋತೀನಿ ನೋಡ್ತೀನಿ. ನೀನ್ ನಾ ಹೋಗಿಲ್ಲ ಅಂತ ಹೇಳಕತ್ತಿದ್ದೆ, ಮತ್ತೆ ನೀನ್ ಇಲ್ಲಿ ಹೋಗಿ ಕೊಟ್ಟಲ್ಲ ಇರ.